ಕ್ಯಾನ್ಸರ್ ಗೆ ಆನ್ಸರ್ ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಹಾರ್ಮೋನ್ ಥೆರಪಿ ಅಂದ್ರೆ ಏನು, ಇದು ಯಾವ ಕ್ಯಾನ್ಸರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಅದರ ಉಪಯೋಗಗಳೇನು, ಮತ್ತೆ ಸೈಡ್ ಎಫೆಕ್ಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಮ್ಮ ಕ್ಯಾನ್ಸರ್ ಗೆ ಆನ್ಸರ್ ಕನ್ನಡ ಕ್ಯಾನ್ಸರ್ ಚಾನೆಲ್ ಗೆ ನಿಮಗೆಲ್ಲ ಸುಸ್ವಾಗತ. ನಮಸ್ತೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಶಿವಮೊಗ್ಗದಲ್ಲಿ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಹಾರ್ಮೋನ್ ಥೆರಪಿ ಅಂದ್ರೆ ಯಾವ ತರ ಯೂಸ್ ಮಾಡ್ತೀವಿ, ಯಾವ ಕ್ಯಾನ್ಸರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಇದರ ಉಪಯೋಗಗಳೇನು, ಮತ್ತೆ ಸೈಡ್ ಎಫೆಕ್ಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಯೂಶುವಲಿ ಆಂಕಾಲಜಿಸ್ಟ್ ಏನಾದ್ರು ಪ್ರಿಸ್ಕ್ರಿಪ್ಷನ್ ಬರೆದ್ರೆ ಎಲ್ಲರೂ ಅದು ಟ್ಯಾಬ್ಲೆಟ್ ಆಗಲಿ ಇಂಜೆಕ್ಷನ್ ಆಗಲಿ ಇದು ಕೀಮೋಥೆರಪಿ ಇರಬೇಕು ಅಂತ ಅನ್ಕೊಳ್ತಾರೆ. ಆಂಕಾಲಜಿಸ್ಟ್ ಕೊಡುವಂತ ಎಲ್ಲ ಟ್ರೀಟ್ಮೆಂಟು ಕೀಮೋಥೆರಪಿ ಆಗಿರಲ್ಲ, ಮತ್ತೆ ಕೀಮೋಥೆರಪಿಗಿಂತ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುವಂತಹ ಅನೇಕ ಟ್ರೀಟ್ಮೆಂಟ್ ಆಪ್ಷನ್ಸು ನಾವು ಆಂಕಾಲಜಿಸ್ಟು ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಥರ ಒಂದು ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುವಂತಹ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನು ಅಂತಂದರೆ ಅದು ಹಾರ್ಮೋನ್ ಥೆರಪಿ. ಸೊ ಹಾರ್ಮೋನ್ಸ್ ಅಂದರೆ ಏನು, ಹಾರ್ಮೋನ್ಸ್ ಅಂದರೆ ಅದೊಂದು ಕೆಮಿಕಲ್, ಅದೊಂದು ಥರದ ಕೆಮಿಕಲ್ಸು, ಅದು ನ್ಯಾಚುರಲ್ ಆಗಿ ನಮ್ಮ ಬಾಡಿಲಿ ಇದ್ದೇ ಇರುತ್ತೆ. ಹಾರ್ಮೋನ್ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಕೇಳೇ ಇರ್ತೀರ. ನಮ್ಮ ದೇಹದಲ್ಲಿ ಇನ್ಸುಲಿನ್ ಕಡಿಮೆ ಆದರೆ ಶುಗರ್ ಡಯಾಬಿಟೀಸ್ ಬರುತ್ತೆ, ಥೈರಾಯ್ಡ್ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆದರೆ ವೆಯ್ಟ್ ಗೇನ್ ಆಗುತ್ತೆ, ಮಹಿಳೆಯರಲ್ಲಿ ನಾವು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಪ್ರಾಬ್ಲಮ್ಗಳಿಂದ ಈ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್ ಅಂದರೆ ಮುಟ್ಟಾಗೋದಕ್ಕೆ ಅನೇಕ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇರೋದನ್ನ ನಾವು ಕೇಳೇ ಇರ್ತೀವಿ. ಸೊ ಈ ಹಾರ್ಮೋನ್ಸ್ ಏನಂದರೆ ಅವು ನ್ಯಾಚುರಲ್ ಆಗಿ ನಮ್ಮ ಬಾಡೀಲಿರುತ್ತೆ. ಅದು ಒಂದೊಂದು ಗ್ಲ್ಯಾಂಡ್, ಈಗ ಥೈರಾಯ್ಡಿಂದ ಥೈರಾಕ್ಸಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ, ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ರಿಲೀಸ್ ಆಗುತ್ತೆ, ಅಂಡಾಶಯದಿಂದ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನು, ಮತ್ತು ಪುರುಷರಲ್ಲಿ ಈ ಟೆಸ್ಟಿಕಲ್ಸಿಂದ ಟೆಸ್ಟೋಸ್ಟಿರಾನು, ಆ ಥರ ಅನೇಕ ಹಾರ್ಮೋನ್ಸು ನ್ಯಾಚುರಲ್ ಆಗಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದು ನಮ್ಮ ಬಾಡಿ ಫಂಕ್ಷನಿಂಗ್, ಎವ್ರಿ ಡೇ ನಮ್ಮ ಬಾಡಿ ಫಂಕ್ಷನ್ ಆಗಬೇಕು ಅಂದರೆ ಈ ಹಾರ್ಮೋನ್ಸು ಇರಲೇಬೇಕು. ಸೊ ಅದು ಯಾವ ಗ್ಲ್ಯಾಂಡಿಂದ, ಈಗ ಸಪೋಸ್ ಥೈರಾಯ್ಡಿಂದ ಥೈರಾಕ್ಸಿನ್ ರಿಲೀಸ್ ಆಗುತ್ತೆ, ಅದು ಬ್ಲಡ್ಗೆ ಹೋಗಿ ಬ್ಲಡ್ ಎಲ್ಲೆಲ್ಲಿ ಸರ್ಕ್ಯುಲೇಟ್ ಆಗುತ್ತೋ ಪ್ರತಿಯೊಂದು ಸೆಲ್, ಪ್ರತಿಯೊಂದು ಜೀವಕೋಶ ಫಂಕ್ಷನಿಂಗ್ ಆಗಬೇಕಂದ್ರೂ ಅದಕ್ಕೆ ಥೈರಾಕ್ಸಿನ್ ಬೇಕೇ ಬೇಕು. ಸೊ ಈ ಥರ ಅದು ಇಡೀ ದೇಹದಲ್ಲಿ ತನ್ನ ಕೆಲಸಗಳನ್ನು ಹಾರ್ಮೋನ್ಸು ನಾರ್ಮಲ್ ಆಗಿ ಮಾಡ್ತಾ ಇರುತ್ತೆ. ಮತ್ತು ಕೆಲವು ಫೇಸಸ್ ಆಫ್ ಲೈಫ್, ಹೆಣ್ಮಕ್ಳಲ್ಲಿ ಮುಟ್ಟಾಗೋದು, ಮತ್ತು ಪ್ರೆಗ್ನೆಂಟ್ ಆಗೋದು, ಮತ್ತು ಮಗು ಹುಟ್ಟಿದ ಮೇಲೆ ಹಾಲು ಬರೋಕ್ಕೆ, ಇದಕ್ಕೆಲ್ಲ ಹಾರ್ಮೋನ್ಸ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನು ಬೇಕೇ ಬೇಕಾಗತ್ತೆ. ಮತ್ತು ಗಂಡು ಮಕ್ಕಳಲ್ಲಿ ಮೆಚೂರ್ ಆಗೋದಕ್ಕೆ, ಹೈಟ್ ಎತ್ತರ ಬರೋದಕ್ಕೆ, ಅವರ ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂದರೆ ಲೈಂಗಿಕ ಕ್ರಿಯೆಗೆ ಈ ಟೆಸ್ಟೋಸ್ಟಿರಾನು ಪುರುಷರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗೆ ಹಾರ್ಮೋನ್ಸು ಪ್ರತಿದಿನದ ಕ್ರಿಯೆಗಳಲ್ಲೂ ಹೆಲ್ಪ್ ಮಾಡುತ್ತೆ. ಮತ್ತು ಕೆಲವು ಫೇಸಸ್ ಆಫ್ ಲೈಫ್ ಅಂದರೆ ಈ ಹಾರ್ಮೋನ್ ರಿಲೇಟೆಡ್ ಚೇಂಜಸ್ ಏನಾಗ್ತಾ ಇರುತ್ತೆ ಬಾಡಿಲಿ, ಅದಕ್ಕೆಲ್ಲ ಬೇಕಾಗ್ತಾ ಇರುತ್ತೆ. ಸೊ ಇದು ನಾರ್ಮಲಾಗಿ ಎಲ್ಲರಿಗೂ ಯೂಸ್ ಆಗ್ತಾ ಇರುತ್ತೆ, ಹಾರ್ಮೋನ್ಸು ಬೇಕೇ ಬೇಕಾಗಿರುತ್ತೆ. ಮತ್ತು ಅದರದ್ದು ಹಾರ್ಮೋನು ಡೆಫಿಷಿಯನ್ಸಿ ಆದಾಗಲೇ ನಮ್ಗೆ ಗೊತ್ತಾಗೋದು, ಶುಗರ್ ಏನಾಗುತ್ತೆ ರೈಸ್ ಆಗಿಬಿಡುತ್ತೆ, ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಆದಾಗ ಸಡನ್ನಾಗಿ ವೆಯ್ಟ್ ಗೇನ್ ಆಗೋಗ್ಬಿಡುತ್ತೆ, ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗುತ್ತೆ. ಸೊ ಈ ಹಾರ್ಮೋನ್ಸು ಬೇಕೇ ಬೇಕು ನಮ್ಮ ಬಾಡಿಗೆ. ಸೊ ಈ ಕ್ಯಾನ್ಸರ್ಗಳಲ್ಲಿ ಈ ಹಾರ್ಮೋನ್ಸ್ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂದರೆ, ಈಗ ಹೇಗೆ ಸಪೋಸ್ ಪ್ರೆಗ್ನೆನ್ಸಿಲಿ ಮಹಿಳೆಯರಿಗೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹೇಗೆ ಬೇಕೇ ಬೇಕೋ ಹಾಗೆ ಕೆಲವು ಕ್ಯಾನ್ಸರ್ ಸೆಲ್ಸು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ನ ಆ ಟಾನಿಕ್ ಥರ ಯೂಸ್ ಮಾಡಿಕೊಂಡು ಬೆಳೀತಾ ಇರುತ್ತೆ. ಸೊ ಈ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ನೋಡ್ತೀವಿ ನಾವು, ಪ್ರಾಸ್ಟೇಟ್ ಕ್ಯಾನ್ಸರು ಅಷ್ಟೇ, ಅದು ಟೆಸ್ಟೋಸ್ಟಿರಾನ್ ಅಂತ ಈ ಮೇಲ್ ಹಾರ್ಮೋನ್ಸು ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಬೆಳೀತಾ ಇರುತ್ತೆ. ಈ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಎಲ್ಲ ಬ್ರೆಸ್ಟ್ ಕ್ಯಾನ್ಸರು ಒಂದೇ ಥರ ಇರಲ್ಲ, ಕೆಲವು ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ ಪಾಸಿಟಿವ್ ಅಂತ ಹೇಳ್ತೀವಿ, ಕೆಲವು ಟೆಸ್ಟ್ಗಳು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇಂಥ ಸ್ತನದ ಕ್ಯಾನ್ಸರ್ಗಳು ಈಸ್ಟ್ರೋಜನ್ ಬಾಡಿಲಿ, ಈ ರೋಗಿಯ ಬಾಡಿಲಿ ನಾರ್ಮಲ್ ಆಗಿ ಇದ್ದೇ ಇರುತ್ತಲ್ಲ ಈಸ್ಟ್ರೋಜನು, ಅದನ್ನೇ ಅದು ಟಾನಿಕ್ ಥರ ಯೂಸ್ ಮಾಡಿಕೊಂಡು ಬ್ರೆಸ್ಟ್ ಕ್ಯಾನ್ಸರು ಚಿಗುರ್ಕೊಳ್ಳೋವಂಥದ್ದು ಬೆಳೆಯೋದು ಅಂತ ಚಾನ್ಸಸ್ಸು ಇರುತ್ತೆ. ಸೊ ಅಂಥ ಕ್ಯಾನ್ಸರ್ಗಳಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಕ್ಯಾನ್ಸರಲ್ಲಿ ನಾವು ಹಾರ್ಮೋನ್ ಥೆರಪಿನ ಯೂಸ್ ಮಾಡ್ತೀವಿ. ಒಂದು ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರು, ಮತ್ತು ಸೆಕೆಂಡ್ ಒನ್ನು ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರು. ಇದೆರಡು ವೆರಿ ಹಾರ್ಮೋನ್ ಸೆನ್ಸಿಟಿವ್ ಅಂತ ಹೇಳ್ತೀವಿ, ಅಂದರೆ ಅದು ಹಾರ್ಮೋನ್ಸ್ನ ಯೂಸ್ ಮಾಡಿಕೊಂಡು ಬೆಳೀತಾ ಇರೋವಂಥ ಕ್ಯಾನ್ಸರ್ಸು.
ಈ ಎರಡು ಇಂಪಾರ್ಟೆಂಟ್ ಕ್ಯಾನ್ಸರ್ಸ್ ಅಲ್ಲಿ ನಾವು ಹಾರ್ಮೋನ್ ಥೆರಪಿ ಯೂಸ್ ಮಾಡ್ತೀವಿ. ಹಾರ್ಮೋನ್ ಥೆರಪಿನ ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ನಾನು ಹೇಳಿದೆ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಒಂದೇ ಅಲ್ಲ. ಈ ಈಸ್ಟ್ರೋಜನ್ ರಿಸೆಪ್ಟರ್ ಮತ್ತೆ ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಏನಿರುತ್ತೆ ಅದು ಸ್ವಲ್ಪ ಮೈಲ್ಡ್, ಅಷ್ಟು ಫಾಸ್ಟ್ ಗ್ರೋಯಿಂಗ್ ಇರಲ್ಲ ಯೂಶುವಲಿ, ಮತ್ತೆ ಅದು ಸ್ಲೋಲಿ ಬೆಳೆಯಕ್ಕೆ ಶುರು ಮಾಡುತ್ತೆ. ಸೊ ನಾವೇನು ಮಾಡ್ತೀವಿ, ಈ ಈಸ್ಟ್ರೋಜನ್ಗೆ ಒಂದು ಆ್ಯಂಟಿಡೋಟ್ ಅಂದರೆ ಈಸ್ಟ್ರೋಜನ್ ಲೆವೆಲ್ಸ್ನ ಕಡಿಮೆ ಮಾಡೋವಂಥ ಆ್ಯಂಟಿ ಹಾರ್ಮೋನ್ ಅಂದರೆ ಈಸ್ಟ್ರೋಜನ್ ಲೆವೆಲ್ಸ್ನ ಕಡಿಮೆ ಮಾಡಿಬಿಡೋದು ಅವ್ರ ಬಾಡಿಲಿ. ಸೊ ದಟ್ ಆ ಕ್ಯಾನ್ಸರು ಮತ್ತೆ ಚಿಗ್ರಕ್ಕೆ ಅದಕ್ಕೆ ಈಸ್ಟ್ರೋಜನ್ನು ಸಿಗೋದಿಲ್ಲ. ಈ ಥರ ಈಸ್ಟ್ರೋಜನ್ ಲೆವೆಲ್ಸ್ನ ಕಡಿಮೆ ಮಾಡೋದ್ರಿಂದ ನಾವು ಕ್ಯಾನ್ಸರ್ ಮತ್ತು ಚಿಗುರೋಂಥದನ್ನ ಕಡಿಮೆ ಮಾಡ್ಬೋದು. ಸೊ ಈ ಥರ ಈ ಆ್ಯಂಟಿ ಹಾರ್ಮೋನ್ಸು ನಾವು ಎರಡು ಥರ ಕೊಡ್ತೀವಿ. ಒಂದು ಅವ್ರ ಬಾಡಿಲೇ ಅವರು ಇನ್ನೂ ಮುಟ್ಟು ನಿಂತಿಲ್ಲ ಅವ್ರಿಗೆ ಅಂತಂದರೆ ಅವರ ಅಂಡಾಶಯನ ಆಪರೇಷನ್ ಮಾಡಿ ತೆಗೆಯೋದು ಅಥವಾ ಅಂಡಾಶಯಕ್ಕೆ ರೇಡಿಯೇಷನ್ ಕೊಟ್ಟು ಅದನ್ನು ಅದರ ಈಸ್ಟ್ರೋಜನ್ ಪ್ರೊಡಕ್ಷನ್ನ ಕಡಿಮೆ ಮಾಡೋದು. ಈ ಥರ ಮಾಡಿ ನಾವು ಈಸ್ಟ್ರೋಜನ್ ಲೆವೆಲ್ಸ್ನ ಕಡಿಮೆ ಮಾಡ್ತೀವಿ. ಅದು ಒಂದು ಟೈಪ್ ಆಫ್ ಹಾರ್ಮೋನ್ ಥೆರಪಿನೇ. ಇದರಿಂದ ಬಾಡಿ ಲೆವೆಲ್ಸ್ ಆಫ್ ಈಸ್ಟ್ರೋಜನ್ನು ಕಡಿಮೆ ಆಗೋಗ್ಬಿಡುತ್ತೆ. ಇದು ಮುಂದೆ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರು ಚಿಗುರದೇ ಇರೋ ಥರ ನಾವು ಮಾಡ್ಬೋದು. ಅಂಡಾಶಯದ ಸರ್ಜರಿಗೆ ಪೇಷಂಟು ವಿಲ್ಲಿಂಗ್ ಇಲ್ಲ ಅಥವಾ ನಮಗೆ ಆಪರೇಷನ್ ಇಲ್ಲದಲ್ಲೇ ಮಾಡಬೇಕು ಅಂತಂದರೆ ಕೆಲವು ಇಂಜೆಕ್ಷನ್ಗಳ ಮೂಲಕ ಅವರ ಅಂಡಾಶಯದ ಕೆಲಸ ಫಂಕ್ಷನಿಂಗ್ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು. ಇದಕ್ಕೆ ಜಿ ಎನ್ ಆರ್ ಎಚ್ ಅನಲಾಗ್ಸ್ ಅಂತ ಹೇಳ್ತೀವಿ. ಈ ಮೂರು ತಿಂಗಳಿಗೆ ಒಮ್ಮೆ ಒಂದು ಇಂಜೆಕ್ಷನ್ ತೊಗೊಳ್ಳೋದ್ರಿಂದ ಮುಟ್ಟಾಗೋದಕ್ಕೆ ಪ್ರೀ ಮೆನೋಪಾಸಲ್ ಅವ್ರಿಗೆ ಇನ್ನೂ ಮುಟ್ಟಾಗಿಲ್ಲ, ನಾವು ಮೆನ್ಸಸ್ ಎಲ್ಲ ನಡೀತಾ ಇದೆ ಅಂಥವ್ರಿಗೆ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಮಾಡೋದಕ್ಕೆ ಈ ಇಂಜೆಕ್ಷನ್ಸ್ನ ನಾವು ಜಿ ಎನ್ ಆರ್ ಎಚ್ ಅನಲಾಗ್ಸ್ ಅಂತ ಇಂಜೆಕ್ಷನ್ ಸಹ ಯೂಸ್ ಮಾಡ್ಬೋದು. ಹಾರ್ಮೋನ್ ಥೆರಪಿ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಎರಡು ಇಂಡಿಕೇಷನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಒಂದು ಅರ್ಲಿ ಸ್ಟೇಜಸ್ಸಲ್ಲಿ ಅಂದರೆ ಅವ್ರಿಗೆ ಕ್ಯೂರಬಲ್ ಸ್ಟೇಜಲ್ಲಿ ಇದೆ ಕ್ಯಾನ್ಸರು, ಕ್ಯಾನ್ಸರ್ ಕ್ಯೂರ್ ಆಗುವಂಥ ಸಾಧ್ಯತೆಗಳು ಹೈ ಚಾನ್ಸಸ್ ಇದೆ. ಅವ್ರಿಗೆ ಏನು ಮಾಡ್ತೀವಿ, ಅವ್ರದ್ದು ಆ್ಯಸ್ ಯೂಶ್ವಲ್ ಸ್ತನದ ಕ್ಯಾನ್ಸರ್ಗೆ ನಾವೇನೇ ಟ್ರೀಟ್ಮೆಂಟ್ ಸರ್ಜರಿ ಕೀಮೋಥೆರಪಿ ರೇಡಿಯೋಥೆರಪಿ ಅದೆಲ್ಲ ಕೊಟ್ಟ ಆದಮೇಲೆ ಕೊನೆಗೆ ನಾವು ಹಾರ್ಮೋನ್ ಥೆರಪಿ ಕೊಡ್ತೀವಿ. ಅರ್ಲಿ ಸ್ಟೇಜಸ್ಸು ಅಥವಾ ಕ್ಯೂರಬಲ್ ಸ್ಟೇಜಸ್ಸಲ್ಲಿ ಈ ಹಾರ್ಮೋನ್ ಥೆರಪಿ ಕೊಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಮತ್ತೆ ಅದು ಚಿಗುರೋ ಅಂಥ ರಿಸ್ಕು ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರು ಮೂರು ಥರ ವಾಪಸ್ ಚಿಗುರ್ಕೊಂಡು ಬರ್ಬೋದು. ಫಸ್ಟ್ ಒಂದು ಸೇಮ್ ಬ್ರೆಸ್ಟ್ ರಿಕರೆನ್ಸ್, ಇನ್ನೊಂದು ಆಪೋಸಿಟ್ ಬ್ರೆಸ್ಟ್ ರಿಕರೆನ್ಸ್, ಮತ್ತು ಡಿಸ್ಟೆಂಟ್ ರಿಕರೆನ್ಸ್. ಅಂದರೆ ಈಗ ಸಪೋಸ್ ರೈಟ್ ಬ್ರೆಸ್ಟಲ್ಲಿ ಗಡ್ಡೆ ಇತ್ತು, ಅದನ್ನ ನಾವು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಗಡ್ಡೆನ ಮಾತ್ರ ತೆಗೆದಿದ್ದೀವಿ, ಉಳ್ಕೊಂಡಿರೋ ಬ್ರೆಸ್ಟು ಹಾಗೇ ಇದೆ. ಸೊ ಕ್ಯಾನ್ಸರು ಆ ಉಳಿದಿರೋ ಬ್ರೆಸ್ಟಲ್ಲಿ ಮತ್ತೆ ಬರ್ಬೋದು. ಸೆಕೆಂಡ್ ಒನ್ ಏನಂತಂದರೆ ಅದು ಆಪೋಸಿಟ್ ಬ್ರೆಸ್ಟಲ್ಲಿ ಹೊಸದಾಗಿ ಶುರುವಾಗಿ ಮತ್ತೆ ಬ್ರೆಸ್ಟ್ ಕ್ಯಾನ್ಸರು ಉಂಟಾಗ್ಬೋದು. ಮತ್ತು ಅದು ಬ್ರೆಸ್ಟು ಎಲ್ಲಿ ಈಗ ಸಪೋಸ್ ರೈಟ್ ಬ್ರೆಸ್ಟಲ್ಲಿ ಇದ್ದಿದ್ದು ಚಿಗುರ್ಕೊಂಡು ರಕ್ತದ ಮುಖಾಂತರ ಅದು ದೇಹದ ಬೇರೆ ಭಾಗಗಳಿಗೂ ಹರಡು, ಮೂರು ಥರ ಅದು ವಾಪಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ನಾವು ಈ ಕೀಮೋಥೆರಪಿ ಸರ್ಜರಿ ರೇಡಿಯೋಥೆರಪಿ ಎಲ್ಲ ಮುಗಿದ್ಮೇಲೆ ಈ ಹಾರ್ಮೋನ್ ಥೆರಪಿ ಟ್ಯಾಬ್ಲೆಟ್ಸಲ್ಲಿ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತೀವಿ. ಈಗ ನಾನು ಹೇಳಿದೆ ಓವರ್ ಇದು ಸರ್ಜರಿ ಮಾಡ್ಬೋದು ಅಥವಾ ರೇಡಿಯೇಷನ್ ಕೊಟ್ಟು ಓವರಿ ಫಂಕ್ಷನ್ಸ್ನ ಕಮ್ಮಿ ಮಾಡ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ದಾರಿ ಇದಕ್ಕೇನು ಹಾರ್ಮೋನ್ ಥೆರಪಿಗೆ ಅಂದರೆ ಈ ಟ್ಯಾಬ್ಲೆಟು ಟೆಮಾಕ್ಸಿಫಿನ್ ಅಂತ ಒಂದು ಕೊಡ್ತೀವಿ, ಮತ್ತು ಲೆಟ್ರೋಝೋಲ್ ಅಥವಾ ಅನಾಸ್ಟ್ರೋಝೋಲ್ ಎಕ್ಸಿಮಿಸ್ಟೆನ್ ಮತ್ತು ಈ ಥರ ಫಲ್ವಿಸ್ಟ್ರಾಂಟ್ ಅಂತ ಇಂಜೆಕ್ಷನ್ ಕೊಡ್ತೀವಿ. ಸೊ ಈ ಥರ ಆ್ಯಂಟಿ ಹಾರ್ಮೋನ್ಸ್ ಅಂದರೆ ಆ ಈಸ್ಟ್ರೋಜನ್ ಲೆವೆಲ್ಸ್ನ ಕಡಿಮೆ ಮಾಡುವಂಥ ಅನೇಕ ಆಪ್ಷನ್ಸ್ ಇರುತ್ತೆ. ಇದನ್ನು ನಾವು 5-10 ವರ್ಷ ತೊಗೊಳ್ಳೋದ್ರಿಂದ ಈ ಬ್ರೆಸ್ಟ್ ಕ್ಯಾನ್ಸರು ಮತ್ತೆ ಚಿಗುರೋಂಥ ಸಾಧ್ಯತೆಗಳನ್ನು ನಾವು ಕಡಿಮೆ ಮಾಡ್ಬೋದು. ಸೆಕೆಂಡ್ ಇಂಡಿಕೇಷನ್ ಏನಂದರೆ ಆಲ್ರೆಡಿ ಸ್ಪ್ರೆಡ್ ಆಗೋಗ್ಬಿಟ್ಟಿದೆ, ಅಡ್ವಾನ್ಸ್ ಸ್ಟೇಜಸ್ಸಲ್ಲಿದೆ, ಅದು ಕ್ಯೂರ್ ಆಗದೇ ಇರೋಂಥ ಸ್ಟೇಜಸ್ಸು, ಅಂಥ ಅಡ್ವಾನ್ಸ್ ಸ್ಟೇಜಸ್ಸಲ್ಲೂ ಸಹ ಹಾರ್ಮೋನ್ ಥೆರಪಿನ ಕೊಡ್ಬೋದು. ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ 50%ಗಿಂತ ಜಾಸ್ತಿ ಪೇಷಂಟ್ಸು ಅಡ್ವಾನ್ಸ್ ಸ್ಟೇಜಸ್ ಅಂದರೆ ಆಲ್ರೆಡಿ ಸ್ಪ್ರೆಡ್ ಆಗಿರೋಂಥ ಲಾಸ್ಟ್ ಸ್ಟೇಜ್ ಆಫ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಇಂಥ ಪೇಷಂಟ್ಸು ಕೆಲವೊಮ್ಮೆ ಏಜ್ ಆಗಿರುತ್ತೆ ಅಥವಾ ಬೆಡ್ ರಿಡನ್ ಆಗಿರ್ತಾರೆ, ಅವ್ರಿಗೆ ಕೀಮೋಥೆರಪಿ ನಾವು ಕೊಡೋ ಅಷ್ಟು ಅವ್ರಿಗೆ ಸ್ಟ್ರೆಂತೇ ಇರೋದಿಲ್ಲ. ಇಂಥ ಪೇಷಂಟ್ಸಲ್ಲೂ ಸಹ ನಾವು ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಈ ಹಾರ್ಮೋನ್ ಥೆರಪಿ ಟ್ಯಾಬ್ಲೆಟ್ನ ನಾವು ಯೂಸ್ ಮಾಡ್ತೀವಿ.
ಮತ್ತೆ ಇದರಿಂದ ಅನೇಕ ಪೇಷಂಟ್ಸ್ ತುಂಬಾ ವರ್ಷಗಳು ನಾವು ಯೂಶುವಲಿ ಸ್ಟೇಜ್ ಫೋರ್ ಅಂದ್ರೆ ಏನ್ ಅನ್ಕೋತೀವಿ, ಓ ಇವ್ರೇನ್ ಆಗ್ಲೋ ಇಲ್ಲೋ ಅನ್ನೋ ತರ ಅನ್ಕೊಂಡಿರ್ತೀವಿ. ಬಟ್ ಹಾರ್ಮೋನ್ ಥೆರಪಿಯಿಂದ ನಾವು 2-5 ವರ್ಷದ ತನಕ ಪೇಷಂಟು ಚೆನ್ನಾಗಿ ಫಂಕ್ಷನಲ್ ಆಗಿ ಅಂದ್ರೆ ಓಡಾಡ್ಕೊಂಡು ಚೆನ್ನಾಗಿರುವಂತ ಪೇಷಂಟ್ಸ್ ಸಹ ನಾವು ನೋಡ್ತಾ ಇದೀವಿ. ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ನಾವು ಕೀಮೋಥೆರಪಿನ ಅವಾಯ್ಡ್ ಮಾಡ್ಲಿಕ್ಕೆ ಸಹ ಈ ಹಾರ್ಮೋನ್ ಥೆರಪಿನ ಯೂಸ್ ಮಾಡ್ತೀವಿ ಬ್ರೆಸ್ಟ್ ಕ್ಯಾನ್ಸರ್. ಇಷ್ಟೆಲ್ಲ ನಾವು ಸ್ತನದ ಕ್ಯಾನ್ಸರ್ ಅಲ್ಲಿ ಹಾರ್ಮೋನ್ ಥೆರಪಿನ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡಿದೀವಿ. ಸೊ ನಾವು ಈ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅದರಲ್ಲಿ ಹೇಗೆ ನಾವು ಹಾರ್ಮೋನ್ ಥೆರಪಿನ ಯೂಸ್ ಮಾಡಬಹುದು ಅಂತ ನೋಡೋಣ. ಈ ಪ್ರಾಸ್ಟೇಟ್ ಕ್ಯಾನ್ಸರು ಯೂಶುವಲಿ ಏಜ್ ಆಗ್ತಾ ಆಗ್ತಾ ಬರುವಂತ ಕ್ಯಾನ್ಸರು. ನಮ್ಮ ಇಂಡಿಯಾದಲ್ಲಿ ನಾವು ನೋಡುವಂಥ ಪೇಷಂಟ್ಸ್ ಯೂಶುವಲಿ 60-70 ಇಯರ್ಸ್ ಇರ್ತಾರೆ. ಆ ಏಜಲ್ಲಿ ಅವ್ರಿಗೆ ಕೀಮೋಥೆರಪಿ ತುಂಬ ಸೈಡ್ ಎಫೆಕ್ಟ್ಸ್ ಆಗುವಂಥ ಏಜಲ್ಲಿ ಇರ್ತಾರೆ ಅವರು. ಮತ್ತು ಅವ್ರು ಯೂಶುವಲಿ ಶುಗರು, ಬಿ ಪಿ, ಹಾರ್ಟ್ ಪ್ರಾಬ್ಲಮ್ಸು ಎಲ್ಲ ಸುಮಾರು ಪ್ರಾಬ್ಲಮ್ಸು ಇರೋದ್ರಿಂದ ಅಂಥವ್ರಿಗೆ ಕೀಮೋಥೆರಪಿ ನಾವು ಪ್ರಿಫರ್ ಮಾಡಲ್ಲ. ಬಟ್ ಲಕ್ಕಿಲಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಏನಂದರೆ ಅದು ತುಂಬ ಹಾರ್ಮೋನ್ ಸೆನ್ಸಿಟಿವ್. ನಾನು ಹೇಳಿದ್ನಲ್ಲ, ಈಗ ಅದು ಟೆಸ್ಟೋಸ್ಟಿರೋನ್ ಬಾಡಿಲಿ ಪೇಷಂಟ್ ಬಾಡಿಲಿ ಇರೋ ಟೆಸ್ಟೋಸ್ಟಿರೋನ್ನೇ ಯೂಸ್ ಮಾಡಿಕೊಂಡು ಅದು ಬೆಳೀತಾ ಇರುತ್ತೆ. ಸೊ ನಾವು ಟೆಸ್ಟೋಸ್ಟಿರೋನ್ ಲೆವೆಲ್ಸ್ನ ಕಡಿಮೆ ಮಾಡಿಬಿಟ್ರೆ ತಾನಾಗೆ ಕ್ಯಾನ್ಸರ್ ಗ್ರೋತ್ನು ಕಡಿಮೆ ಆಗುತ್ತೆ. ಯೂಶಲಿ ಪ್ರಾಸ್ಟೇಟ್ ಕ್ಯಾನ್ಸರು ಬೋನ್ಸ್ಗೆ ಮತ್ತು ಲಿಂಫ್ ನೋಡ್ಸ್ಗೆ ಎಲ್ಲ ಹರಡಿರುತ್ತೆ, ಲಂಗ್ಸ್ಗೂ ಕೆಲವೊಮ್ಮೆ ಹರಡಿರುತ್ತೆ. ಈ ಥರ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ನಾವು ಕೀಮೋಥೆರಪಿ ಇಲ್ಲದಲೇ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ಜಸ್ಟ್ ಹಾರ್ಮೋನ್ ಥೆರಪಿಲೇ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಹೇಗೆ ಹಾರ್ಮೋನ್ ಥೆರಪಿ ಕೊಡೋದು, ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಹೇಗೆ ಮಾಡ್ತೀವಿ, ಈ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ನ ಕಡಿಮೆ ಮಾಡೋದು ಹೇಗೆ ಅಂತಂದರೆ, ಒಂದು ಸರ್ಜಿಕಲ್ ಆಪ್ಷನ್ನು, ಈ ಟೆಸ್ಟಿಕಲ್ಸ್ನ ರಿಮೂವ್ ಮಾಡಿ ನಾವು ಆರ್ಕಿಡೆಕ್ಟಮಿ ಅಂತ ಹೇಳ್ತೀವಿ, ಈಗ ಸರ್ಜರಿ ಮಾಡಿಬಿಟ್ಟು ಆ ಟೆಸ್ಟಿಕಲ್ಸ್ನ ರಿಮೂವ್ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ಟೆಸ್ಟೋಸ್ಟಿರೋನ್ ಲೆವೆಲ್ಸು ಫಾಲ್ ಆಗ್ಬಿಡುತ್ತೆ. ಅದೊಂದು ಮೈನರ್ ಸರ್ಜರಿ, ಸೊ ಅಷ್ಟೊಂದು ಸರ್ಜಿಕಲ್ ಪ್ರಾಬ್ಲಮ್ಸು ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟು, ಮತ್ತು ಅಷ್ಟು ಕಾಸ್ಟೂ ಅಷ್ಟೊಂದು ಖರ್ಚೂ ಆಗೋದಿಲ್ಲ ಪೇಷಂಟ್ಸ್ಗೆ. ಸೊ ಈ ಸರ್ಜಿಕಲ್ ಆರ್ಕಿಡೆಕ್ಟಮಿ ಅಂತ ಟೆಸ್ಟಿಕಲ್ಸ್ನ ರಿಮೂವ್ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ಹಾರ್ಮೋನ್ ಲೆವೆಲ್ ಟೆಸ್ಟೋಸ್ಟಿರೋನ್ ಲೆವೆಲ್ಸು ಕಡಿಮೆ ಆಗುತ್ತೆ, ಮತ್ತು ಕ್ಯಾನ್ಸರು ಸಹ ಫಾಸ್ಟಾಗಿ ಶ್ರಿಂಕ್ ಆಗ್ಬಿಡುತ್ತೆ. ಸೆಕೆಂಡ್ ಆಪ್ಷನ್ ಏನಂದರೆ ನಾನ್ ಸರ್ಜಿಕಲ್ ಆಪ್ಷನ್ಸು, ಅಂದರೆ ಸರ್ಜರಿ ಮಾಡಿಸ್ಕೊಳ್ಳೋದು ಬೇಡ. ಎಷ್ಟೋ ಜನ ಪೇಷಂಟ್ ಪಾಪ ಅವರು ಫೀಲ್ ಮಾಡ್ಕೋತಾರೆ, ಅಯ್ಯೋ ಟೆಸ್ಟಿಕಲ್ಸ್ ರಿಮೂವ್ ಮಾಡಬೇಕಾ ಬೇಡ ಅಂತ ಅವರು ಒಪ್ಪೋದಿಲ್ಲ ಸರ್ಜರಿಗೆ. ಅಂಥ ಪೇಷಂಟ್ಸ್ ನಾವು ಈ ಇಂಜೆಕ್ಷನ್ಗಳ ಮುಖಾಂತರ ಅವರ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ನ ಕಡಿಮೆ ಮಾಡ್ತೀವಿ. ಅದಕ್ಕೆ ನಾವು GnRH ಅನಲಾಗ್ಸ್ ಅಂತ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ನ ಕಡಿಮೆ ಮಾಡೋಕ್ಕೆ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ. ಯೂಶುವಲಿ ಇದು 3 ತಿಂಗಳಿಗೊಮ್ಮೆ ಕೊಡುವಂಥ ಇಂಜೆಕ್ಷನ್ಸ್ ಇರುತ್ತೆ. ಇದರಿಂದ ಸಹ ಈ ಸರ್ಜರಿ ಮಾಡಿದಾಗ ಹೇಗೆ ಟೆಸ್ಟೋಸ್ಟಿರೋನ್ ಕಡಿಮೆ ಆಗುತ್ತೆ, ಇದು ಸಹ ಯೂಶುವಲಿ 1 ವೀಕ್ ಟೈಮ್ ತೊಗೊಳುತ್ತೆ ಟೆಸ್ಟೋಸ್ಟಿರೋನ್ ಲೆವೆಲ್ ಫಾಲ್ ಆಗೋಕ್ಕೆ. ಬಟ್ ವೆರಿ ತುಂಬ ಸರಳವಾಗಿ ಸಿಂಪಲ್ಲಾಗಿ ನಾವು ಟೆಸ್ಟೋಸ್ಟಿರೋನ್ ಲೆವೆಲ್ಸ್ನ ಕಡಿಮೆ ಮಾಡ್ಬೋದು. ಸೊ ಇದನ್ನು ಪೇಷಂಟ್ಸು ಎವ್ರಿ 3 ಮಂತ್ಸ್ ತೊಗೊಳ್ಬೇಕಾಗತ್ತೆ, 1-2 ವರ್ಷದ ತನಕ ಈ ಇಂಜೆಕ್ಷನ್ಸ್ ಅವ್ರಿಗೆ ಬೇಕಾಗತ್ತೆ. ಯೂಶುವಲಿ 1-2 ವರ್ಷ ಆದಮೇಲೆ ಈ ಹಾರ್ಮೋನ್ ಥೆರಪಿ ನಾವೇನು ಕೊಡ್ತಾ ಇದ್ದೀವಿ ಅದಕ್ಕೆ ಬಾಡಿ ರೆಸಿಸ್ಟೆಂಟ್ ಆಗಿಬಿಡುತ್ತೆ. ಅದಕ್ಕೆ ಅವಾಗ ಏನು ಮಾಡುತ್ತೆ, ಅದು ಟೆಸ್ಟೋಸ್ಟಿರೋನ್ ಅಲ್ಲದಲೇ ಬೇರೆ ಬಾಡಿ ಫ್ಯಾಟಿಂದ ಟೆಸ್ಟೋಸ್ಟಿರೋನ ಪ್ರೊಡ್ಯೂಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಕ್ಯಾನ್ಸರು ಬೆಳೆಯೋಕ್ಕೆ ಶುರುವಾಗುತ್ತೆ. ಆಗ ನಾವೇನು ಮಾಡ್ತೀವಿ, ಆ್ಯಂಡ್ರೋಜನ್ ರಿಸೆಪ್ಟರ್ ಬ್ಲಾಕೇಡ್ ಅಂತ ಇನ್ನೂ ಕೆಲವು ಮೆಡಿಸಿನ್ಸು ಟ್ಯಾಬ್ಲೆಟ್ಸ್ ಮುಖಾಂತರ ಈ ಕ್ಯಾನ್ಸರ್ ಕಂಟ್ರೋಲ್ನ ಮಾಡ್ತೀವಿ. ಅದು ಸಹ ಸಿಂಪಲ್ ಟ್ಯಾಬ್ಲೆಟ್ಸು, ಡೈಲಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ನಾವು 1-3 ವರ್ಷದ ತನಕ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಬೋದು. ಅದು ಒಂದು ಹಾರ್ಮೋನ್ ಥೆರಪಿನೇ ಆಗಿದೆ. ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ ಹಾರ್ಮೋನ್ ಥೆರಪಿ ಬಗ್ಗೆ. ನಾವು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಎರಡರಲ್ಲೂ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ವಿ. ಓಕೆ, ಇದು ಕೀಮೋಥೆರಪಿಗಿಂತ ಸ್ವಲ್ಪ ಕಡಿಮೆ ಸೈಡ್ ಎಫೆಕ್ಟು, ಆದರೆ ಇದಕ್ಕೆ ಸೈಡ್ ಎಫೆಕ್ಟ್ಸೇ ಇರಲ್ವಾ? ಸೈಡ್ ಎಫೆಕ್ಟ್ಸ್ ಖಂಡಿತ ಇರುತ್ತೆ. ಈ ಸೈಡ್ ಎಫೆಕ್ಟ್ಸ್ ಏನೇನಾಗುತ್ತೆ, ಈ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವು ಈ ಆ್ಯಂಟಿ ಹಾರ್ಮೋನ್ಸು, ಆ್ಯಂಟಿ ಈಸ್ಟ್ರೋಜನ್ ಟ್ರೀಟ್ಮೆಂಟ್ ಏನು ಕೊಡ್ತೀವಿ, ಅದರಿಂದ ಸೈಡ್ ಎಫೆಕ್ಟ್ಸ್ ಏನೇನಾಗುತ್ತೆ. ಯೂಶುವಲಿ ಪೇಷಂಟ್ಸ್ಗೆ, ಸಮಟೈಮ್ಸ್ ಪೇಷಂಟ್ಸ್ಗೆ ವೆಯ್ಟ್ ಗೇನ್ ಆಗುತ್ತೆ. ಈ ಇದು ಒಂಥರ ಮೆನೋಪಾಸ್ನ ನಾವೇ ಕ್ರಿಯೇಟ್ ಮಾಡಿದಾಗತ್ತೆ. ನಾವು ಯೂಶುವಲಿ ನೋಡಿರ್ತೀವಿ ಮೆನೋಪಾಸ್ ಆಗಿದ ತಕ್ಷಣ ಸ್ವಲ್ಪ ಮೈ ಬರುತ್ತೆ, ವೆಯ್ಟ್ ಗೇನ್ ಆಗತ್ತಲ್ಲ, ಅದೇ ಥರ ಈ ಟ್ಯಾಬ್ಲೆಟ್ಸಿಂದನೂ ಸಹ ವೆಯ್ಟ್ ಗೇನ್ ಆಗುತ್ತೆ.
ಕೆಲವ್ರಿಗೆ ಮೈಕೈ ನೋವು, ಮಂಡಿ ನೋವು, ಜಾಯಿಂಟ್ ಪೇನ್ಸ್ ಸ್ವಲ್ಪ ಬರುತ್ತೆ. ಬಟ್ ಇದೇನು ಇಂಟ್ರೆಸ್ಟಿಂಗ್ ಅಂದ್ರೆ, ನಾವು ಸ್ವಲ್ಪ ಎಕ್ಸಸೈಸ್, ವಾಕ್ ಎಲ್ಲ ಹೋಗ್ಬಿಟ್ರೆ ಆ ಜಾಯಿಂಟ್ ಪೇನು ತಾನಾಗೆ ಕಡಿಮೆ ಆಗೋಗುತ್ತೆ. ಯೂಶ್ವಲಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಜಾಯಿಂಟ್ ಪೇನ್ ಬರುತ್ತೆ. ನಾವು ಸ್ವಲ್ಪ ಎಕ್ಸಸೈಸ್, ವಾಕಿಂಗ್ ಎಲ್ಲ ಪ್ರೋಗ್ರಾಮ್ ಶುರು ಮಾಡಿಬಿಟ್ರೆ ಪೇನು ತಾನಾಗೆ ಕಡಿಮೆ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಹಾಟ್ ಫ್ಲಷಸ್ ಅಂತ, ಈ ಮೆನೋಪಾಸ್ ಆದಾಗ ಹೇಗೆ ಮುಖ ಎಲ್ಲ ಸ್ವಲ್ಪ ಮೈಯೆಲ್ಲ ಬಿಸಿ ಆಗೋದು, ಸ್ವಲ್ಪ ಆಂಗ್ಸೈಟಿ ಅಂದರೆ ಸ್ವಲ್ಪ ಭಯ ಆಗೋದು, ಮುಖ ಬಿಸಿ ಬಿಸಿ ಆಗೋದು, ಹಾಟ್ ಫ್ಲಷಸ್ ಅಂತೀವಲ್ಲ, ಆ ಥರ ಹಾಟ್ ಫ್ಲಷಸ್ ಸ್ವಲ್ಪ ಈ ಹಾರ್ಮೋನ್ ಥೆರಪಿ ತಗೊಂಡಾಗ ಉಂಟಾಗತ್ತೆ. ಮತ್ತೆ ಬೋನ್ಸ್ ಎಲ್ಲ ಸ್ವಲ್ಪ ವೀಕ್ ಆಗತ್ತೆ. ಯೂಶ್ವಲಿ ಹಾರ್ಮೋನ್ ಥೆರಪಿ ಕೊಟ್ಟರೆ ಅದ್ರ ಜೊತೆಗೆ ಕ್ಯಾಲ್ಶಿಯಂ ಮತ್ತೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಸಹ ಕೊಟ್ಟಿರ್ತೀವಿ. ಅದನ್ನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಾವು ಬೋನ್ ಹೆಲ್ತ್ನ ಬೋನ್ಸ್ ಏನೋ ಬೋನ್ ಗ್ರೋ ಆಗೋಕ್ಕೆ ಈಸ್ಟ್ರೋಜನ್ ಬೇಕಾಗಿರುತ್ತೆ. ನಾವು ಯಾವಾಗ ಈಸ್ಟ್ರೋಜನ್ನ ಕಡಿಮೆ ಮಾಡ್ತೀವಿ ಅವಾಗ ಬೋನ್ಸ್ ಸ್ವಲ್ಪ ವೀಕ್ ಆಗುತ್ತೆ. ಸೊ ವರ್ಷಕ್ಕೊಮ್ಮೆ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ಬೋನ್ ಹೆಲ್ತ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಕೆಲವು ಟ್ರೀಟ್ಮೆಂಟ್ನ ಮುಖಾಂತರ ನಾವು ಆಸ್ಟಿಯೋಪೋರೋಸಿಸ್ ಅಂತ ಬೋನ್ಸ್ ಏನು ವೀಕ್ ಆಗಿರುತ್ತೆ ಅದನ್ನು ಸಹ ನಾವು ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಸೊ ಸೇಮ್ ಇದೇ ಥರ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಇದು ಕೊಟ್ಟ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ಟಾಗಲೂ ಸಹ ಸೇಮ್ ಪ್ರಾಬ್ಲಮ್ಸ್ ಆಗುತ್ತೆ ಅವ್ರಿಗೆ. ಸೇಮ್ ವೆಯ್ಟ್ ಗೇನ್ ಆಗುತ್ತೆ, ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸು ಶುರು ಆಗ್ಬೋದು, ಸ್ವಲ್ಪ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಆಗುತ್ತೆ, ಬೋನ್ ಹೆಲ್ತು ಅಂದರೆ ಮತ್ತೆ ಬೋನ್ಸು ಸಹ ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಟ್ರೀಟ್ಮೆಂಟ್ ತಗೊಳ್ಳೋವಾಗ ರೆಗ್ಯುಲರ್ ಆಗಿ ನಿಮ್ಮ ಆಂಕಾಲಜಿಸ್ಟ್ ಮತ್ತು ಎಂಡೋಕ್ರೈನಾಲಜಿಸ್ಟ್ ನಿಮಗೆ ಬೇರೆ ಪ್ರಾಬ್ಲಮ್ಸು ಹಾರ್ಟ್ದು, ಇದು ಥೈರಾಯ್ಡು, ಡಯಾಬಿಟೀಸು, ಅದನ್ನು ಸಹ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಫಾಲೋ ಅಪ್ಪಲ್ಲಿ ಇರೋದು ತುಂಬ ಇಂಪಾರ್ಟೆಂಟು. ಮತ್ತು ಹಾರ್ಮೋನ್ ಥೆರಪಿ ತಗೊಳ್ಳೋವಾಗ ರೆಗ್ಯುಲರ್ ಎಕ್ಸಸೈಸು ಮತ್ತು ಒಂದು ಬ್ಯಾಲೆನ್ಸ್ ಡಯೆಟ್ಟು, ತುಂಬ ಅತಿಯಾಗಿ ಫ್ಯಾಟು ಎಲ್ಲ ತಗೊಳ್ಳೋದು ಒಳ್ಳೆಯದಲ್ಲ. ಒಂದು ಬ್ಯಾಲೆನ್ಸ್ ಡಯೆಟ್ಟು, ಅದರಲ್ಲಿ ನೀವು ಡೈಲಿ ಎಕ್ಸಸೈಸು, ಫುಡ್ಡು ರಿಚ್ ಇನ್ ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತು ಒಂದು ಪಾಸಿಟಿವ್ ಔಟ್ಲುಕ್ಕು, ಮತ್ತು ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡೋದಂತೂ ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಮ್ಮ ಕನ್ನಡದ ಕ್ಯಾನ್ಸರ್ ಚಾನಲ್ ಕ್ಯಾನ್ಸರ್ಗೆ ಆನ್ಸರ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ